ಲಕ್ಷ ದೀಪೋತ್ಸವಕ್ಕೆ ನಾವು ವರ್ಷ ಪೂರ್ತಿ ಕಾಯ್ತೇವೆ, ಯಾಕೆಂದರೆ ಧರ್ಮಸ್ಥಳದ ಒಂದು ಅತ್ಯಂತ ವಿಶೇಷ ಕಾರ್ಯಕ್ರಮಗಳಲ್ಲಿ ಒಂದು. ನಮಗೆ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಗಳ ಜೊತೆಗೆ ಇಲ್ಲಿಯ ವಸ್ತು ಪ್ರದರ್ಶನ ಒಂದು ವಿಶೇಷ ಆಕರ್ಷಣೆ. 2 ವರ್ಷದ ಕೊರೋನಾ ಸಂದರ್ಭದಲ್ಲಿ ಈ 2 ವರ್ಷ ನಡೆದಿರಲಿಲ್ಲ ಎಕ್ಸಿಬಿಷನ್, ಹಾಗಾಗಿ ಈ ವರ್ಷ ಬಹಳ ಆಸಕ್ತಿಯಿಂದ ಕಾಯ್ತಾ ಇದ್ದೆವು. ಈ ಸಲದ ವಸ್ತು ಪ್ರದರ್ಶನದಲ್ಲಿ ಅನೇಕ ಹೊಸ ರೀತಿಯ ಮಳಿಗೆಗಳು ಬಂದಿದ್ದಾವೆ. ಖಾದಿಯ ಅನೇಕ ಮಳಿಗೆಗಳು ಬಂದದ್ದು ವಿಶೇಷ. ಬಾಗಲಕೋಟೆ, ಗದಗ ಜಿಲ್ಲೆಗಳಿಂದ ಕೈಮಗದಿ ಸೀರೆಗಳನ್ನು, ಖಾದಿಯ ವಿಶೇಷ ಉತ್ಪನ್ನಗಳನ್ನು ಹಾಕ್ಕೊಂಡು ಅಂಗಡಿಗಳಿದ್ದಾವೆ. ನಮ್ಮ SDM ಸಂಸ್ಥೆಯ ಅನೇಕ ಮಳಿಗೆಗಳಿದ್ದಾವೆ, ಜೊತೆಗೆ ರೂಟ್ಸೆಟ್ಟಿ ಸಂಸ್ಥೆಯ ಬೇರೆ ಬೇರೆ ಗೃಹ ಕೈಗಾರಿಕೆಯ ಅನೇಕ ಉತ್ಪನ್ನಗಳು ಇದೆ. ಸಾಧಾರಣ ಒಂದು 2 ವರ್ಷ ಹಿಂಚ ಮಲ್ತೊಂದಿಲ್ಲ ಯಾನೆ ವಿಶೇಷದ ಪಂಡೆ ಹಿಂಗ್ಲ ಕೊಪ್ಪ ಮಲ್ತೊಂದಿತ್ತೇರು ಒಂದು ಈ ಬೆಲೆ ಹಿಂಗ್ಲ ಕೊಪ್ಪ ಸಾಧಾರಣ 14 ವರ್ಷದ ಬುಕ್ ಮಲ್ತೊಂದಿತ್ತೇರು. 6 ತೀರು ನೀರದ ಬುಕ್ ಯಾನು ಮಲ್ತೊಂದಿಲ್ಲ ಒಂದು 2 ವರ್ಷದ ಹಿಂಚ. ನೆಟ್ ಬೆನ್ಪುನ ಕೂಲಿ ಕಾರ್ಮಿಕರಿಗೆ ಭಾರಿ ಎಟ್ಟು ತರಕಲ್ಲ ಎಫೆಕ್ಟ್ ಇಜ್ ನೆಟ್ ಎಟ್ಟೆ ಬೇಗಾರ ಬೇಗಾರನ ತರೆ ಬೇಗಾರನಾಗ ಪುರ ಆ ಬೇಗಾರನ ಮುಟ್ಟಳೆ ಹೀರೋ ಪಂಡ ಒಯ್ತೊಂಡು ಬೇಗಾರನ ಪುರ ತರಕದಲ್ಲ ಎಫೆಕ್ಟ್ ಇಜ್ ನೆಟ್ಟಿ ಸೂಗರ್ ಪುಣ್ಯಕ್ಕೆ ಪ್ರತಿಯೊಂದು ವಿಷಯಗಳ ಎಟ್ಟೆ ಉಂಟು.
ಜೊತೆಗೆ ಇವತ್ತು ಇಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಬಹಳ ಸುಂದರವಾದ ಎಕ್ಸಿಬಿಷನ್ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳ ವಿವರವನ್ನು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಕಳೆದ 30 ವರ್ಷಗಳಿಂದ ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಹಲವಾರು ಯೋಜನೆಗಳನ್ನು ಈ ಕಾರ್ಯಕ್ರಮದೊಟ್ಟಿಗೆ ನಾವು ಸೇರಿಸಿದ್ದೇವೆ. ವಿಶೇಷವಾಗಿ ಇಲ್ಲಿ ತಾವು ನೋಡ್ಬೋದು, ಬಹಳ ಮುಖ್ಯವಾಗಿ ಯಾರು ವಿಶೇಷಚೇತನರಿದ್ದಾರೆ ಅಥವಾ ಅಪಘಾತ ಅಥವಾ ಇನ್ನಿತರ ಸಂದರ್ಭದಲ್ಲಿ ಅಂಗವಿಕಲರಾದಾಗ ಅವರಿಗೆ ವಿವಿಧ ರೀತಿಯ ಸಲಕರಣೆಗಳ ಅಗತ್ಯತೆ ಇರ್ತದೆ. ಅಂದರೆ ಅವರ ಕೆಲಸ ಅವ್ರು ಮಾಡ್ಕೊಳ್ಳಿಕ್ಕಾಗಲ್ಲ, ಅದಕ್ಕಾಗಿ ಅವರಿಗೆ ವೀಲ್ ಚೇರು, ಅವರಿಗೆ ಕಮೋಡ್ ವೀಲ್ ಚೇರು, ವಾಕರ್ಗಳು, ವಾಕಿಂಗ್ ಸ್ಟಿಕ್ಕು, ಇಂತಹ ಹಲವಾರು ರೀತಿಯ ಸಲಕರಣೆಗಳನ್ನು ಉಚಿತವಾಗಿ ಕೊಡುವ ಕಾರ್ಯಕ್ರಮ ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಿಂದ ನಾವು ಮಾಡ್ತಾ ಬಂದಿದ್ದೇವೆ. ಇನ್ನು ನೀವು ನೋಡ್ಬೋದು, ಬಹುಮುಖ್ಯವಾಗಿ ನಮ್ಮಲ್ಲಿ ಜ್ಞಾನದೀಪ ಶಿಕ್ಷಣ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದ ಮೂಲಕ ಶಾಲೆಯಲ್ಲಿ ಯಾವುದೇ ಹಿಂದುಳಿದ ಪ್ರದೇಶದ ಶಾಲೆಗಳಲ್ಲಿ ಮಕ್ಕಳಿಗೆ ಕುಳಿತುಕೊಳ್ಳಿಕ್ಕೆ ಸರಿಯಾದ ಮೂಲಭೂತವಾದಂಥ ಸೌಕರ್ಯಗಳು, ವಿಶೇಷವಾಗಿ ಡೆಸ್ಕ್ ಬೆಂಚ್ ಇಲ್ಲದಿದ್ದಾಗ ನಮ್ಮ ಸಂಸ್ಥೆಯಿಂದಲೇ ಆ ಶಾಲೆಗಳಿಗೆ 80% ಸಹಾಯದಲ್ಲಿ ಡೆಸ್ಕ್ ಬೆಂಚ್ಗಳ ಒದಗಣೆ ಕೆಲಸವನ್ನು ಈ ಸಂಸ್ಥೆ ಮೂಲಕ ನಾವು ಮಾಡ್ತಾ ಬಂದಿದ್ದೇವೆ. ಇನ್ನು ಜೊತೆಗೆ ಹಳ್ಳಿಯಲ್ಲಿ ರುದ್ರಭೂಮಿಗಳ ಕೊರತೆ ತುಂಬ ಕಡೆ ಇದೆ. ಅದನ್ನು ನೀಗಿಸಲಿಕ್ಕಾಗಿ ಯಾರು ಗ್ರಾಮಸ್ಥರು ಮುಂದೆ ಬರ್ತಾರೆ, ರುದ್ರಭೂಮಿಗಳ ಅಭಿವೃದ್ಧಿಗೆ ಮುಂದೆ ಬರ್ತಾರೆ, ಅಂತಹ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಿಂದಲೇ ಅವರಿಗೆ ನಾವು ಸಹಾಯವನ್ನು ಕೊಡುವ ಕೆಲಸ ಮಾಡ್ತೇವೆ. ಸುಮಾರು 1 ರುದ್ರಭೂಮಿಗೆ 2.5 ಲಕ್ಷ ರೂಪಾಯಿಯ ಸಹಾಯವನ್ನು ಕೊಡ್ತೇವೆ. ನಮ್ಮ ಸ್ವಸಹಾಯ ಸಂಘದಲ್ಲಿರುವಂತಹ ಸಂಘದ ಸದಸ್ಯರ ಮಕ್ಕಳ ಅವರ ವೃತ್ತಿಪರ ಮತ್ತು ತಾಂತ್ರಿಕ ಶಿಕ್ಷಣಗಳಿಗಾಗಿ ವಿಶೇಷವಾದಂಥ ಒಂದು ಸ್ಕಾಲರ್ಶಿಪ್ ಯೋಜನೆ ಇದೆ. ಅದು ಸುಜ್ಞಾನ ನಿಧಿ ಶಿಷ್ಯವೇತನ ಕಾರ್ಯಕ್ರಮ. ಇಲ್ಲಿ ಯಾರೆಲ್ಲ ಈ ರೀತಿಯ ತಾಂತ್ರಿಕ ಶಿಕ್ಷಣಗಳನ್ನು ಮಾಡ್ತಾರೆ, ವೃತ್ತಿಪರ ಶಿಕ್ಷಣವನ್ನು ಮಾಡ್ತಾರೆ, ಆ ಮಕ್ಕಳ ಇಡೀ ಶಿಕ್ಷಣ ಅದು ಮುಗಿಯುವವರೆಗೆ ಪ್ರತಿ ತಿಂಗಳ ಅವರಿಗೆ ಸ್ಕಾಲರ್ಶಿಪ್ ಅವರಿಗೆ ತಲುಪಿಸುವ ಕೆಲಸ ಈ ಸುಜ್ಞಾನ ನಿಧಿ ಶಿಷ್ಯವೇತನ ಕಾರ್ಯಕ್ರಮದ ಮೂಲಕ ನಡೀತದೆ. ಈ ರೀತಿ ಇಡೀ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಹಲವು ರೀತಿಯ ಕಾರ್ಯಕ್ರಮಗಳನ್ನು ನಾವು ಜೋಡಿಸಿದ್ದೇವೆ. ಸಮುದಾಯ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಕೂಡ ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದ್ದೇವೆ. ಸುಮಾರು 364 ಸಮುದಾಯ ಶುದ್ಧ ಕುಡಿಯುವ ನೀರಿನ ಘಟಕಗಳ ಮೂಲಕ ಎಲ್ಲೆಲ್ಲಿ ಅಶುದ್ಧವಾದಂಥ ನೀರಿದೆ ಅಥವಾ ಕ್ಲೋರೈಡ್ ಯುಕ್ತವಾದಂತಹ ಕೆಟ್ಟ ಲವಣಾಂಶಗಳ ಕೂಡಿದಂತಹ ನೀರಿದೆ, ಅದನ್ನು ಶುದ್ಧೀಕರಿಸಿ ಹಳ್ಳಿಯ ಜನರಿಗೆ ಕೊಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಡೀತದೆ. ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮಗಳು ಕೂಡ ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ಮಾಡುವುದರ ಮೂಲಕ ಇಡೀ ಸ್ವಚ್ಛ ಕರ್ನಾಟಕವನ್ನು ಈ ಕಾರ್ಯಕ್ರಮದ ಮೂಲಕ ಜನತೆಗೆ ಸಂದೇಶವನ್ನು ಕೊಡುವ ಕಾರ್ಯಕ್ರಮ ಕೂಡ ಇದರಲ್ಲಿ ನಡೀತದೆ. ಕಳೆದ 2 ವರ್ಷಗಳಿಂದ ಮಾತೃಶ್ರೀ ಹೇಮಾವತಿ ಅಮ್ಮನವರ ಒಂದು ದೂರದೃಷ್ಟಿತ್ವದ ಈ ಕಾರ್ಯಕ್ರಮ, ಪರಮ ಪೂಜ್ಯ ಕಾವುಂದ್ರ ಹಾಗೂ ಮಾತೃಶ್ರೀ ಅಮ್ಮನವರು ನಮ್ಮ ಸಮಾಜದ ನಿರ್ಗತಿಕ ಕುಟುಂಬಗಳು ಅಥವಾ ಅಸಹಾಯಕ ಕುಟುಂಬಗಳು ಅಥವಾ ವಿಶೇಷ ಚೇತನರ ಒಂದು ಶ್ರೇಯೋಭಿವೃದ್ಧಿಗಾಗಿ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಸುಮಾರು ನಮ್ಮ ರಾಜ್ಯದಲ್ಲಿ 14,673 ಕುಟುಂಬಗಳಿಗೆ ವಾತ್ಸಲ್ಯ ಕಾರ್ಯಕ್ರಮ ಅನ್ನುವಂಥ ಕಾರ್ಯಕ್ರಮದಲ್ಲಿ ಅವರಿಗೆ ನಿತ್ಯದ ಉಡುಗೆಗೆ ಬೇಕಾದಂಥ ಬಟ್ಟೆ ಬರೆಗಳು ಮತ್ತು ಅಡುಗೆಗೆ ಬೇಕಾದಂಥ ಪಾತ್ರೆಗಳು ಮತ್ತು ಅವರ ನಿತ್ಯ ಆಹಾರಕ್ಕೆ ಬೇಕಾಗಿರುವಂಥ ವಾತ್ಸಲ್ಯ ಮಿಕ್ಸ್ ಅನ್ನುವಂಥ ಆಹಾರಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಅವರಿಗೆ ಅವರ ಮನೆಗಳು ಇರುವಂಥ ಮನೆಗಳು ಅವರಿಗೆ ಸರಿಯಾಗಿ ಇಲ್ಲ ಅಂತ ಕೇಳಿದ್ರೆ ಅದರ ದುರಸ್ತಿ ಮಾಡುವಂಥ ವಿಷಯ, ಶೌಚಾಲಯ ಮತ್ತು ಸ್ನಾನಗೃಹ ಇಲ್ಲ ಅಂತ ಕೇಳಿದರೆ ಅದನ್ನು ನಿರ್ಮಾಣ ಮಾಡಿಕೊಡುವಂಥ ವಿಚಾರಗಳು ಅಥವಾ ದುರಸ್ತಿ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಸುಮಾರು 563 ಕುಟುಂಬಗಳಿಗೆ ವಾತ್ಸಲ್ಯ ಮನೆಗಳನ್ನು ನಿರ್ಮಾಣ ಮಾಡಿ ಅವರಿಗೆ ಒಂದು ಕುಟುಂಬಕ್ಕೆ 1.5 ಲಕ್ಷದಷ್ಟಿನ ಒಂದು ಮನೆಗಳನ್ನು ಅಂದರೆ 10x15 ಫೀಟ್ ಉದ್ದದ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಅಡುಗೆ ಕೋಣೆ, ಒಂದು ಹಾಲ್ ಮತ್ತು ಶೌಚಾಲಯ ಮತ್ತು ಸ್ನಾನಗೃಹಗಳನ್ನು ನಿರ್ಮಾಣ ಮಾಡಿಕೊಡುವಂಥ ಕಾರ್ಯಕ್ರಮಗಳನ್ನು ಮಾತೃಶ್ರೀ ಹೇಮಾವತಿ ಅಮ್ಮನವರು ಮಾಡ್ತಾ ಇದ್ದಾರೆ. ಅಂಚೆ ಕಚೇರಿಯವರು ಒಂದು ಬಹಳ ವಿಶೇಷ ಆಕರ್ಷಣೆ ಮಾಡಿದ್ದಾರೆ, ನಮ್ಮ ಫೋಟೋ ಹಾಕಿ ಸ್ಟ್ಯಾಂಪ್ ಬಿಡುಗಡೆ ಮಾಡಿದ್ದಾರೆ. ತಿಂಡಿ ತಿನಿಸುಗಳದ್ದು ಕೂಡ ಬಹಳ ವಿಶೇಷ ಅಂಗಡಿಗಳು ಬಂದಿದ್ದಾವೆ. ಅದರ ಜೊತೆಗೆ ಸಾಯಂಕಾಲದ
ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ.